ಈ ಡ್ರಾಪ್ಸ್ ಹಾಕೋಬೋದು ಒಳ್ಳೆ ಹಾಕ್ಬಿಟ್ಟಿದ್ದಾಳೆ ಈ ಕತ್ತೆ ಹಾಲನ್ನ. ಸೊ ಅದಕ್ಕೆ ಅಶ್ವ ಜಾಸ್ತಿ ಏನಂದ್ರೆ ಅಂತಂದ್ರೆ ಅಸಿಸ್ಟೆಂಟ್ ಹೇಳಿ ನಾನ್ ವಿಜಯ್ ಕೊಡ್ತಾ ಇರಲ್ಲ ಕೆಲವರು ಅಂದರೆ ಹಂಗೆ ತೋರಿಸ್ಕೊಳಂಗೆ ಓಡೋರು ತುಂಬ ಇಲ್ಲಿ ಇಂಟೆಲಿಜೆಂಟ್ ಅವಯ್ಯ ಅವು ಒಂದು ಕ್ಯಾಮ್ರನ ಬುಗ್ರಿ ಥರ ಆಡ್ಸೋರು ಅವರು. ಸೊ ಮಲಯಾಳಂ ಪಿಕ್ಚರ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಸೊ ಒಂದು 5 ಸಿನಿಮಾ ಮಾಡಿದೆ, ಅದಾದಮೇಲೆ ಏನಾಯಿತು ನನಗೆ ವೆದರ್ ಸೆಟ್ ಆಗಿದೆ, ಮತ್ತೆ ಬೆಂಗಳೂರು ವಾಪಸ್ ಬಂದುಬಿಟ್ಟೆ. ಬಂದಿದ್ದ ತಕ್ಷಣ ನನಗೆ ಏನಾಯಿತು ಅಂದರೆ ಬೇರೆ ಸುಮಾರು ಮತ್ತೆ ಮಾಡೋ ಆಸೆ ಆಯಿತು. ಅದಾದಮೇಲೆ ನಾನು ಸುಮಾರು ಜನ ಸುಮಾರು ಚಿತ್ರಗಳಿಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಪಾಪ ಅದಕ್ಕೆ ನನಗೆ ಸಹಕರಿಸಿದಂಥ ನನ್ನ ಸ್ನೇಹಿತರಿಗೆಲ್ರಿಗೂ ಒಂದು ನಿಜವಾಗಲೂ ಕೈ ಎತ್ಮುಗಿಬೇಕು ಅಂತಂತ ಒಳ್ಳೆ ಸ್ನೇಹಿತರು ಸಂಪಾದನೆ ಮಾಡಿದೆ. ಅದಾದಮೇಲೆ ಸುಮಾರು ಜನ ಡೈರೆಕ್ಟರ್ಸ್ ಹತ್ರ ಕೆಲಸ ಮಾಡಿದೆ, ಲೈಕ್ ನಮ್ಮ ತಿಪ್ಟರ್ಗೂ ಇರ್ಬೋದು, ಟೈಗರ್ ಪ್ರಭಾಕರ್ರು, ಪಿ ವಾಸು, ದ್ವಾರಕೀಶು, ಎ ಟಿ ರಘು, ವಿ ಸೋಮಶೇಖರ್ರು, ಕೆ ವಿ ಜಯರಾಮು, ಬಿ ಸಿ ಗೌರಿಶಂಕರು, ಸಾಯಿ ಪ್ರಕಾಶು, ಜೋಸೈಮನ್ನು, ಬಿ ರಾಮಮೂರ್ತಿ, ಓಂ ಪ್ರಕಾಶು, ಶಿವಮಣಿ, ಸುಮಾರು ಜನ ಡೈರೆಕ್ಟರ್ಸ್ ಹತ್ರ ಕೆಲಸ ಮಾಡಿದೆ. ಎಲ್ಲರ ಜೊತೆ ಆಲ್ಮೋಸ್ಟ್ ಆಲ್ ಒಂದು 55-58 ಸಿನಿಮಾ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೋ ಡೈರೆಕ್ಟರ್ ಕೆಲಸ ಮಾಡಿದೆ. ಅದು ಅತಿ ಹೆಚ್ಚು ಸಿನಿಮಾ ಮಾಡಿದೆ ನಮ್ಮ ಎ ಟಿ ರಘು ಅವ್ರದ್ದು, ನನ್ನ ಗುರುಗಳು ಎ ಟಿ ರಘು ಅವರು. ಅವ್ರ ಜೊತೆ 12 ಸಿನಿಮಾ ನಾನು ಕೆಲಸ ಮಾಡಿದೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ. ಇಲ್ಲಿಂದ ಅಂದರೆ ಸುಮಾರು ಲೈಕ್ ಜೈಲರ್ ಜಗನ್ನಾಥ್ ಅನ್ನೋ ಸಿನಿಮಾದಿಂದ ಹಿಡಿದು ಮಂಡ್ಯದ ಗಂಡು ಸುಮಾರು ಸಿನಿಮಾಗಳು ಕೆಲಸ ಮಾಡಿದೆ. ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಅಟ್ ದಿ ಏಜ್ ಆಫ್ ಒಂದು 16 ವರ್ಷ ಇರ್ಬೋದು, 16 ವರ್ಷಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದೆ. ಅಪ್ ಟು ಒಂದು 25-10 ವರ್ಷ ನಾನು 10 ವರ್ಷದ ನಾನು ಹತ್ತಿರ ನಾನೊಂದು 55-60 ಸಿನಿಮಾ ನಾನು ಅಸಿಸ್ಟೆಂಟ್ ಕೋ ಡೈರೆಕ್ಟರ್ ಕೆಲಸ ಮಾಡಿದೆ. ಇದು ಚಿಕ್ಕ ವಯಸ್ಸು 26 ವರ್ಷಕ್ಕೆ ನಾನು ಡೈರೆಕ್ಟರ್ ಆಗಿಬಿಟ್ಟೆ. 1995 ನಾನು ಡೈರೆಕ್ಟರ್ ಆಗಿದ್ದು. ಮುಂದೇನಂತಂದರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೇಕಾದ್ರೆ ಸುಮಾರು ಚಿತ್ರಗಳು ಕೆಲಸ ಮಾಡಿದೆ. ವಿಷ್ಣುವರ್ಧನ್ ಸರ್ದು, ಅಂಬರೀಶ್ ಅವ್ರದ್ದು, ಆಮೇಲೆ ಪ್ರಭಾಕರ್ ಅವ್ರದ್ದು ಸುಮಾರು ಚಿತ್ರಗಳು ಕೆಲಸ ಮಾಡಿದೆ. ನನಗೆ ಪ್ರಭಾಕರ್ ನಮ್ಮ ಟೈಗರ್ ಪ್ರಭಾಕರ್ ನಂಗೆ ತುಂಬ ಆಸೆ, ತುಂಬ ನಾನು ನೋಡೋರು ತುಂಬ ಇಷ್ಟಪಡೋರು. ಅದು ಯಾತಕ್ಕೆ ಇಷ್ಟ ಅಂತ ಅಂದರೆ ನನಗೆ ಗೊತ್ತಿರಲಿಲ್ಲ, ಆಮೇಲೆ ಲೇಟರ್ ಅಂತ ಗೊತ್ತಾಯಿತು. ಪ್ರಭಾಕರ್ ಸಾರು ನಾನು ಒಂದೇ ಹೈಟು. ಯಾವಾಗೆಲ್ಲ ಹೆಂಗಂತ ಅಂದರೆ ಈ ಕ್ಯಾಮ್ರಾ ಲೈಟಿಂಗ್ ಮಾಡಬೇಕಾಯಿತು ಅಂದರೆ ಅದೇ ಥರ ಅಷ್ಟೇ ಹೈಟಿರುವಂಥ ವ್ಯಕ್ತಿ ಬಂದು ಆ ಪೊಸಿಷನ್ ಕೊಡಬೇಕು, ಆ ಪೊಸಿಷನ್ ಕೊಟ್ಟು ಅದು ಲೈಟಿಂಗ್ ಮಾಡೋರು, ಆಮೇಲೆ ಇರೋನ್ ಕರೆಯೋರು ಇರೋ ಕಲೆ ಆ್ಯಕ್ಟ್ ಮಾಡಿಸೋರು. ನನಗೆ ಗೊತ್ತಿಲ್ಲ ಆ ಟೈಮ್ ನನ್ನನ್ನು ಕನ್ವಿನ್ಸ್ಬಿಡೋರು ಸೇ ನಾನು ಪ್ರಭಾಕರ್ ಹೈಟ್ ಇದ್ದಲ್ಲ ಆ ಥರ ಅಂತ ಅಂದ್ಬಿಟ್ಟು. ಸೊ ನಂಗೆ ಲೈಟಿಂಗ್ ಎಲ್ಲ ಮಾಡೋರು, ನಂಗೆ ಟೋಟಲ್ ಲೈಟಿಂಗ್ ಇಟ್ಟು ಮಾಡೋ, ಆಮೇಲೆ ಶಾರ್ಟ್ ರೆಡಿ ಸಾರ್ ಕರೀರಿ ಅಂತ ಹೇಳೋರು, ಸಾರ್ ಬಂದು ಆ್ಯಕ್ಟ್ ಮಾಡೋರು. ಅವ್ರಿಗೆ ಅದೊಂದು ಖುಷಿ ನಮ್ಮ ಹೈಟ್ ಇದ್ದಲ್ಲ ಅಂದ್ಬಿಟ್ಟು. ಅದ್ರ ಜೊತೇಲಿ ಏನಂತ ಅಂತಂದರೆ ನಾನು ಒಂದು ಬರೀ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿರಲಿಲ್ಲ, ಅದ್ರ ಜೊತೇಲಿ ನಾನು ಒಂದು ಈ ಆರ್ಟ್ ಡಿಪಾರ್ಟ್ಮೆಂಟ್ಸ್ ಆದಂಗೆ, ಇವಾಗ ಫಾರ್ ಎಕ್ಸಾಂಪಲ್ ಏನೋ ಪ್ರಾಪರ್ಟೀಸ್ ಫಿಲಿಂಗ್ ಮಾಡಬೇಕು, ನಾನು ಯಾರು ಕೇಳ್ತಾರೆ, ನಾನೇ ಪಟ ಪಟ ಅಂತ ಫಿಲ್ ಮಾಡ್ತಿದ್ದೆ, ಒಂದು ಕಾಸ್ಟ್ಯೂಮ್ ತರಬೇಕು ಪಟ ಪಟ ಒಂದು ಕಾಸ್ಟ್ಯೂಮ್ ತರ್ತಾ ಇದೆ, ಒಂದು ಮೇಕಪ್ ಸರಿ ಇಲ್ಲ ಮೇಕಪ್ ಮಾಡೋದು ಅದು ಹೇಳ್ತಿದ್ದೆ. ಸೊ ಈ ರೀತಿಯೆಲ್ಲ ಒಂದು ಕೆಲಸ ಮಾಡೋದು ನೋಡಿ ನಮ್ಮ ಪ್ರಭಾಕರ್ ತುಂಬ ಖುಷಿ ಪಡೋರು. ಅಂದರೆ ಹೇಳೋರು ಎಷ್ಟೋ ಜನ ಹೇಳೋರು, ನಮ್ಗೆ 10 ಜನ ಇರೋದ್ರ ಬಂದೆ, ವಾಸು ಒಬ್ಬ ಇರೋದು ಬಂದೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಅವನು, ನನಗೇನೋ ಒಂಥರ ಅಪ್ರಿಷಿಯೇಷನ್. ಅವಾಗ ಆ ಥರ ನನ್ನ ಅವ್ರದ ಒಂದು ಸಂಬಂಧ ಸುಮಾರು ಚಿತ್ರಗಳನ್ನ ನಾನು ಅವ್ರ ಜೊತೆಯಲ್ಲಿ ಮಾಡಿದೆ. ಆಮೇಲೆ ಮೋಸ್ಟ್ ಆಫ್ ಆಲ್ ಅವ್ರ ಜೊತೆ ನಾನು ತುಂಬ ಕೆಲಸ ಕಲಿತೆ. ನಾನು ಡೈರೆಕ್ಟಾಗಿ ಓದ್ತಿದ್ದೀನಿ, ನಾನು ಪಕ್ಕ ಇದ್ದೀನಿ ಅನ್ನೋದಕ್ಕೆ ನಮ್ಮ ಪ್ರಭಾಕರ್ ಅವ್ರ ಮೂಲ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಅಂತ ಒಬ್ಬ ದೊಡ್ಡ ಟೆಕ್ನಿಷಿಯನ್, ಅವ್ರ ಆರ್ಟಿಸ್ಟ್ಗಿಂತ ಬಹುದೊಡ್ಡ ದೊಡ್ಡ ನಿರ್ದೇಶಕ. ಒಂದು ಸಣ್ಣ ರೂಮ್ ಕೊಟ್ಟರು ಸಾಕು, ಆ ರೂಮಲ್ಲಿ 10 ಸೀನ್ ಮಾಡೋರು, ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ಚೇಂಜ್ ಮಾಡಿ, ಮತ್ತೊಂದು ಚೇಂಜ್ ಮಾಡಿ, ಆ ಪ್ರಾಪರ್ಟಿ ಚೇಂಜ್ ಮಾಡಿ, ಬ್ಯಾಕ್ಡ್ರಾಪ್ ಚೇಂಜ್ ಮಾಡಿ, ಅಥವಾ ಏನೋ ಮಾಡಿ ಆ ಥರ ಮಾಡೋರು. ಅಷ್ಟು ಒಂದು ತುಂಬ ಇಲ್ಲಿ ಇಂಟೆಲಿಜೆಂಟ್ ಅವಯ್ಯ ಅವು, ಒಂದು ಕ್ಯಾಮ್ರನ ಬುಗ್ರಿ ಥರ ಆಡ್ಸೋರು ಅವರು. ಸೊ ಅಲ್ಲಿಂದ ನಾನು ಅವ್ರ ಹತ್ರ ತುಂಬ ಕೆಲಸ ಕಲಿತೆ ಬಿಡಿ. ಅದು ಹೇಳೋ ಮಾತೇ ಅಲ್ಲ, ನಮಗೆ ನಮ್ಗೆ ಯೂಸ್ ಇರೋ ಏನಂತ, ನಮಗೆ ಎಲ್ಲರೂ ಡೈರೆಕ್ಷನ್ ಮಾಡೋಕ್ಕೆ ಎಲ್ಲ ತುಂಬ ಒಂಥರ ಫಿಯರು, ಎಸ್ಟೇಷನ್ಸು ಅದೆಲ್ಲ ಏನೋ ಇಟ್ಕೋತಾರೆ, ನನಗೆ ಆ ಥರ ಯಾವುದೂ ಅನಿಸ್ತಿಲ್ಲ, ಈಸಿಯಾಗಿ ಆಡ್ ಮಾಡ್ತಾಯಿದ್ದಾನೆ ಡೈರೆಕ್ಷನ್ನು. ಸೊ ಅದು ನಮ್ಮ ಪ್ರಭಾಕರ್ ಒಂದು ಗುಣ. ಒಂದು ಆ್ಯಕ್ಷನ್ ಪೋರ್ಷನ್ ಆಗಲಿ, ಹೆಂಗೆ ಕಟ್ಟಿಂಗ್ ಮಾಡಬೇಕು, ಏನು ಮಾಡಬೇಕು, ಏಟಿಂಗ್ ಯಾವ ಥರ ಮಾಡಬೇಕು, ಆಮೇಲೆ ಯಾವ ಥರ ಸ್ಕ್ರಿಪ್ಟ್ ಮಾಡಬೇಕು, ಯಾವ ಥರ ಆ್ಯಂಗಲ್ಗಳು ಇಡಬೇಕು, ಆಮೇಲೆ ಯಾವ ಶಾಟ್ ಯಾವ ಲೆನ್ಸ್ ಹಾಕಬೇಕು, ಇದೆಲ್ಲ ನಾನು ಅವರಿಂದನೇ ಕಲಿತೆ. ಪ್ರಭಾಕರ್ ಸರ್ ಶೂಟಿಂಗಲ್ಲಿ ತುಂಬ ಈಸಿಯಾಗಿರ್ತಾರೆ, ಏನು ಟೆನ್ಷನ್ ಮಾಡ್ಕೋತಿರಲ್ಲ, ಒಂದು ಚೂರು ಟೆನ್ಷನ್ ಮಾಡ್ಕೋತಿರಲ್ಲ, ನೀಟಾಗಿ ಕೆಲಸ ಮಾಡೋರು. ಸುಮ್ಮನೆ ಒಂದು ಕಿರ್ಚಾಟ ಅರ್ಚಾಟ ಓ ಇವೋ ಅದು ಯಾವುದು ಇರಲಿಲ್ಲ, ಆ ಥರ ಒಂದು ತುಂಬ ಒಳ್ಳೆ ಪರ್ಸ್ನಾಲಿಟಿ ಅವರು. ಸೊ ತದನಂತರ ನಮ್ಮ ಏಟಿರಗು, ನಮ್ಮ ಗುರುಗಳ ಏಟಿರಗು, ಸೊ ಅವರಿಂದ ಒಂದು ಡಿಸಿಪ್ಲಿನ್ ಅಂತ ಕಲಿತೆ. ಅಂದರೆ ಸಿನಿಮಾ ಮೇಕರು ಬಟ್ ನಿರ್ದೇಶಕ ಹೇಗಿರಬೇಕು, ಒಂದು ಲೊಕೇಶನ್ ಮನೆ ಹೇಗಿರಬೇಕು, ಅಷ್ಟು ಜನಷ್ಟು ಜನ ಕಂಟ್ರೋಲ್ ತೊಗೋಬೇಕು, ಹೆಂಗೆ ಆ ಒಂದು ಕಮೆಂಟ್ ಮಾಡಬೇಕು ಅನ್ನೋದೊಂದು ಅವ್ರ ಹತ್ರ ಕಲಿತೆ. ತುಂಬ ಶಿಸ್ತುಬದ್ಧವಾದ ಒಬ್ಬ ನಿರ್ದೇಶಕ ನಮ್ಮ ಇಟ್ಟಿರೋ ನಮ್ಮ ಗುರುಗಳು. ದ್ವಾರಕೀಶ್ ಅವ್ರ ಹತ್ರ ಒಂಥರ ಕಲಿತೆ, ದ್ವಾರಕೀಶ್ ಸರ್ ಅವ್ರೊಂಥರ ಅಂದರೆ ಆರ್ಟಿಸ್ಟ್ಗಳಿಗೆ ಯಾವ ಥರ ಎಕ್ಸ್ಪ್ಲೈನ್ ಮಾಡಬೇಕು, ಹೆಂಗೆ ಅವ್ರು ಕನ್ವೇ ಮಾಡಬೇಕು, ಹೆಂಗೆ ಅವ್ರ ಹತ್ರ ಕೆಲಸ ತೊಗೋಬೇಕಂತ ಅವ್ರ ಹತ್ರ. ನಮ್ಮ ಜೋಸೆಮನ್ ಸರ್ ಹತ್ರ, ನಮ್ಮ ಜೋಸೆಮನ್ ಅಷ್ಟೇ, ಅವರು ಗುರುಗಳಷ್ಟೇ, ಅವ್ರದ್ದು ಒಂಥರ ಅವ್ರೊಂದು ಸ್ಟೈಲೇ ಬೇರೆ. ನಿರ್ದೇಶಕ ಆ ಪಟ್ಟಕ್ಕೆ ಒಂಥರ ಹರಿಯೋರು ಅಂತ ಅನ್ನಿಸ್ತದೆ ಅಂಥ ಒಂದು ಕ್ಯಾರೆಕ್ಟರ್ಸು. ನಮ್ಮ ಪಿ ವಾಸು ಅವ್ರದ್ದೊಂಥರ ಸ್ಟೈಲು, ಒಂಥರ ಹೇಗಂತಂದರೆ ಅವ್ರದ್ದು ಈ ಕಥೆ ಹೇಳೋ ರೀತಿ ಆಗಲಿ, ಎಷ್ಟು ಚೆನ್ನಾಗಿ ಕನ್ವೇ ಮಾಡ್ತಿದ್ದು ಅಂತಂದರೆ ಯಾರೇ ಬರಲಿ, ಅವನೊಂದು ಸೀನ್ ಹೇಳಿ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಹಂಗೆ ಪಟ್ಟಂತ ಕ್ಯಾಚ್ ಮಾಡೋರು, ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋರು. ಸೊ ಇದು ಈ ಗುಣಗಳು ಒಬ್ಬೊಬ್ಬರ ಹತ್ರ ಒಂದು ರೀತಿ ಕಲಿತೆ. ಅದು ನನಗೆ ಎಲ್ಲೋ ಒಂದು ತುಂಬ ಪ್ಲೆಸ್ ಆಯಿತು. ಅಷ್ಟು ಚಿತ್ರ ವರ್ಕ್ ಮಾಡಬೇಕು ಅಂತ ಅಂದರೆ ತಮಾಷೆ ಅಲ್ಲ ಅದು. ಆ ಸ್ಪ್ಯಾನಲ್ಲಿ ಅಂದರೆ ವರ್ಷಕ್ಕೆ 4 ಸಿನಿಮಾ, 5 ಸಿನಿಮಾ ನಾನು ಕೋ ಡೈರೆಕ್ಟರ್ ಕೆಲಸ ಮಾಡ್ತಿದ್ದೆ.
ಸುಮಾರು ಪಿತೃಗಳಾಗ್ಬೋದು, ಎಲ್ಲ ಆಲ್ಮೋಸ್ಟ್ ಆಲ್ ಸೂಪರ್ ಹಿಟ್ ಸಿನಿಮಾಗಳೇ, ಶ್ರುತಿ ಆಗ್ಬೋದು, ಮತ್ಸರ, ಸೋಲಿಲ್ಲದ ಸರ್ದಾರ, ಸಾಹಸಿ, ಲಾಕಪ್ ಡೆತ್ತು, ಗೋಲಿಬಾರು, ಎಮರ್ಜೆನ್ಸಿ, ಮಂಡ್ಯದ ಗಂಡು, ಗೋಲಿಬಾರು, ಸುಮಾರು ಚಿತ್ರಗಳು ನಾನು ಕೋಡೈರೆಕ್ಟರ್ ಕೆಲಸ ಮಾಡಿದೆ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರಬೇಕಾದ್ರೆ ನನಗೆ ಆ ವಯಸ್ಸು ಗೊತ್ತಿಲ್ಲ, ಅದು ನನಗೆ ತುಂಬ ಅಶ್ವು. ಅದೇನೋ ನನಗೆ ಗೊತ್ತು, ನನ್ನ ತಾಯಿ ಹೇಳಿ, ನಾನು ಲಾಸ್ಟ್ ಟೈಮ್ ಸತಿ ನಿಮ್ಗೆ ಹೇಳಿದೆ, ನನ್ನ ತಾಯಿ ಅವಾಗ ಏನು ಮಾಡಿಬಿಟ್ಟಿದ್ದಾಳೆ, ಈ ಡ್ರಾಪ್ಸ್ ಹಾಕೋಬೋದು ಒಳ್ಳೆ ಹಾಕ್ಬಿಟ್ಟಿದ್ದಾಳೆ ಈ ಕತ್ತೆ ಅಲ್ಲ. ಸೊ ಅದಕ್ಕೆ ಅಶ್ವು ಜಾಸ್ತಿ ನನಗೆ. ನನಗೆ ಒಂದು ಅದೇನು ವಿಚಿತ್ರ ಅಂತ ಅಂದರೆ, ಮಧ್ಯಾಹ್ನ ಊಟ ಮಾಡಿದ್ರೆ ಒನ್ ಅವರ್ ಡೈಜೆಷನ್ ಆಗ್ಬಿಡ್ತಿದ್ದು, ಮತ್ತೆ ಅಶ್ವು ಸ್ಟಾರ್ಟ್ ಆಗೋದು. ಏನಯ್ಯ ಹಿಂಗೆ ತುಂಬ ಹಿಂಸೆ ಆಗೋದು ನನಗೆ. ಆಮೇಲೆ ಅವಂಗೆ ನಾನ್ ವೆಜ್ ಪ್ರಿಯ, ನಾನು ತುಂಬ ನಾನ್ ವೆಜ್ ತಿನ್ನಬೇಕಂತ ಆಸೆ. ಆಗಿನ ಟೈಮಲ್ಲಿ ಅಂತಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ನಾನ್ ವೆಜ್ ಕೊಡ್ತಾಯಿರಲ್ಲ ಕೆಲವರು, ಅಂದರೆ ಹಂಗೆ ತೋರಿಸ್ಕೊಳಂಗೆ ಓಡೋರು, ಮೇನ್ ಸ್ಟ್ರೀಮ್ ಟೆಕ್ನಿಷಿಯನ್ ಮಾತ್ರ ಕೊಡೋರು ನಮಗೆ ಕೊಡ್ತಾಯಿರಲಿಲ್ಲ. ಅದು ತುಂಬ ಆಸೆ ಆಗೋದು ನಮಗೆ. ಈ ಟೈಮ್ ನಮ್ಮ ಪ್ರಭಾಕರ್ ಅವ್ರು ನಂಗೆ ಗೊತ್ತಾಗ್ಬಿಡ್ತೀನಿ, ನಮ್ಮ ಪ್ರಭಾಕರ್ ಸರ್ ಅವ್ರು ನಾವು ರೆಗ್ಯುಲರ್ ಎಲ್ಲೇ ಶೂಟಿಂಗ್ ಮಾಡ್ತಿರ್ಬೇಕು, ಕರೆದು ನಾನು ಕುಂಡಿಸ್ಕೊಂಡು, ಐ ವಾಸುಗದಾಕು ಎತ್ಕೊಡು ಅತ್ಕೊಡು, ಮಡಕೆ ಮೊಸರು ಕೊಡು ಅಂತ ಎಲ್ಲ ಇದು ಮಾಡೋರು. ಪಾಪ ಅಷ್ಟು ಪ್ರೀತಿಯಿಂದ ಸಾಕೋರು. ನಮ್ಮ ಏಟಿ ರಘುವರು ಅಷ್ಟೇ, ಅವ್ರು ಪ್ರೊಡಕ್ಷನ್ ಟೈಮಲ್ಲಿ ಅವರು ನಾನ್ ವೆಜ್ ತಿಂತಿರೋ ಎಲ್ಲ ಗೊತ್ತಿಲ್ಲ. ಪಾಪ ನನಗೋಸ್ಕರ ತರಿಸೋರು, ಪ್ರೊಡಕ್ಷನ್ ಹುಡುಗನ ಕರೆದು ಬರೋ ಇಲ್ಲೇ ನನಗೆ ನಾನ್ ವೆಜ್ ಬೇಡ, ವಾಸಕ್ಕೆ ಕೇಳು ಏನು ಬೇಕು ನಾನ್ ವೆಜ್ ಕೇಳು, ಅವ್ರಿಗೇನು ಬೇಕು ಅದು ತಂದ್ಕೊಡು ಅಂತ ಹೇಳೋರು. ನಾನು ಅಷ್ಟೆಂಡ್ ರೈಟರ್ ಆಗಿರ್ಬೇಕಾರೆ ಅವಾಗ ಆ ಥರ ಎಲ್ಲರೂ ನನ್ನ ತುಂಬ ಪ್ರೀತಿಯಿಂದ, ತುಂಬ ತುಂಬ ಪ್ರೀತಿಯಿಂದ ನನ್ನ ಸಾಕಿದ್ದಾರೆ. ಸೊ ಅವರೆಲ್ರಿಗೂ ನನ್ನ ನಿಜವಾಗ ನನ್ನ ಮನಸ್ಪೂರ್ವಕ ಅಭಿನಂದನೆಗಳು. ಇನ್ನೊಂದು ಘಟನೆ ನೆನಪಲ್ಲಿ ಇಟ್ಕೋಬೇಕು, ನಾನು ಪುಂಡರ ಗಂಡ ಅಂತ ಸಿನಿಮಾ ಮಾಡ್ತಿದ್ದೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗೆ. ಅವಾಗ ಈ ನಮ್ಮ ಟೈಗರ್ಗೆ, ನಮ್ಮ ಪ್ರಭಾಕರ್ಗೆ, ಅವ್ರ ಟೀಮ್ಗೆಲ್ಲ ಗೊತ್ತು, ವಾಸು ತುಂಬ ಊಟ ಮಾಡ್ತಾನೆ ಅವನು, ಸಕ್ಕತ್ತಾಗಿ ತಿಂತಾನೆ ಅಂದ್ಬಿಟ್ಟು ಎಲ್ಲರೂ ಗೊತ್ತು. ಸೊ ನಾನು ಬೆಳಿಗ್ಗೆ ಟಿಫನ್ಗೆ ಹೋಗ್ತಿರ್ಬೇಕಾದ್ರೆ ನನಗೆ ಒಂದು ಇಡ್ಲಿ ಎರಡು ಇಡ್ಲಿ ಒಡೆ ಹಾಕೋರು, ಹಂಗೆ ಎರಡು ಇಡ್ಲಿ ಒಡೆ ಇಷ್ಟಕ್ಕೂ ಸಾಲ್ತಿರಲಿಲ್ಲ, ಏನಕ್ಕೂ ಸಾಲ್ತಿರಲಿಲ್ಲ. ಮತ್ತೆ ಎರಡು ಇಡ್ಲಿ ಕೇಳ್ತಿದ್ದೆ, ಮುಖ ನೋಡೋರು ಎರಡು ಇಡ್ಲಿ ಹಾಕೋರು, ಮತ್ತೆ ಭಯ ಇನ್ನು ಕೇಳಿದ್ರು ಬೈದು ಬಿಡ್ತಾರೆ ಅಂತ ಭಯ. ಆ ಟೈಮಲ್ಲಿ ನಮ್ಮ ಪ್ರಭಾಕರ್ ಮೇಕಪ್ ಮ್ಯಾನ್ ಮಲ್ಲಿ ಅಂತ ಬಂದಿರೋರು, ಮಲ್ಲಿ ಅಂತ ಪಾಪ ತಿರೋದ್ರೆ ಈಗಿಲ್ಲ, ಅವ್ರು ಬರೋರು. ಅಯ್ಯ ವಾಸು ವಸ್ತಾನ ಉಂಡು ಆ ಕಡೆ ಅಲ್ಲಿ ಹೋಗ್ಬಿಟ್ಟು ಏನು ಮಾಡೋರು, ಏಯ್ ಕೊಡ ಇಲ್ಲಿ ತೊಗೊಳೋರು, ಇಲ್ಲಿ ಎರಡು ವಡೆ ಹಾಕೋರು, ಮತ್ತೆ ಎರಡು ಇಡ್ಲಿ ಹಾಕೋರು ತಿನ್ಬಿಡ್ತಿದ್ದೆ, ಮತ್ತೆ ಬೇಕೇನು ಬೇಕಣ್ಣ, ಮತ್ತೆ ಎರಡು ಇಡ್ಲಿ ಹಾಕೋರು ಒಂದು ವಡೆ ಹಾಕೋರು ತಿನ್ಬಿಡ್ತಿದ್ದೆ, ಮತ್ತೆ ಎರಡು ಇಡ್ಲಿ ಹಾಕೋರು ಒಂದು ವಡೆ ಹಾಕೋರು ತಿನ್ಬಿಡ್ತಿದ್ದೆ. ಅದಾಗಿದ ತಕ್ಷಣ ನೆಕ್ಸ್ಟ್ ಐಟಮ್ ಏನು ಪಾ, ಇದು ಬಿಸಿಬೇಳೆ ಬೈತಿರೋದು. ಅವ್ರು ಹೇಳೋರು ಏನೇ ಅಂತ ಬಿಸಿ ಒಂದು ಸ್ವಲ್ಪ ಹಾಕಿಸ್ತಾರೆ, ಸ್ವಲ್ಪ ಬಿಸಿಬೇಳೆ ತಿಂತಾರೆ, ಐ ಇನ್ನೊಂದು ಸ್ವಲ್ಪ ಹಾಕೋ, ಇನ್ನೊಂದು ಸ್ವಲ್ಪ ಹಾಕೋರೆ, ಮತ್ತೆ ಹಾಕೋರು. ಅಷ್ಟು ಪ್ರಭಾಕರ್ ಬಂದ್ಬಿಟ್ರು, ಐ ವಾಸೋ ಟೇಬಲ್ ಮಾಡ್ತೀವಿ ಬಾ ಅಂತ ಅವ್ರು ಬರೋರು, ಮತ್ತೆ ಅವ್ರು ಬಿಸಿಬೇಳೆ ಹಾಕೋರು, ಮತ್ತೆ ಬಿಸಿಬೇಳೆ ಹಾಕೋರು. ಹಿಂಗೆ ಮಿನಿಮಮ್ ನಾನು ತಿಳಿದ ಮಟ್ಟಿಗೆ ಆಗಿನ ಟೈಮಲ್ಲಿ ಒಂದು 12-14 ಇಡ್ಲಿ ತಿಂತಿದೆ, ಒಂದು 7-8 ವಡೆ ತಿಂತಿದೆ, ಒಂದು 5-6 ಟೈಮ್ಸು ಬಿಸಿಬೇಳೆಬಾತ್ ತಿಂತಿದೆ ಮಾರ್ನಿಂಗ್ ಟಿಫನ್ಗೆ. ಅಷ್ಟು ಏನೋ ಆ ಥರ ಪ್ರೀತಿ, ಊಟ ಮಾಡಬೇಕಾದ್ರು ಅಷ್ಟೇ. ಈ ಥರ ಎಲ್ಲ ಇಲ್ಲ, ಜನರಲ್ ಆಗಿಲ್ಲ. ನಾನೊಂದು ಸ್ವಲ್ಪ ಫುಡ್ಡಿ, ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಡೈರೆಕ್ಟರ್ಸು ಗೊತ್ತು. ಈಗ ಆಮೇಲೆ ಬಂದು ಎಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತಾಯ್ತು. ಆಮೇಲೆ ಕೆಲಸನೇ ಮಾಡ್ತಿದ್ದ ಅದೇ ರೀತಿ ಅಲ್ಲ, ಜೊತೆಯಲ್ಲಿ ಕೆಲಸ ಮಾಡೋದಕ್ಕಿಂತ ಅವ್ರು ಏನಂತಾರೆ, ಅಲ್ಲಿ ಪ್ರಾಬ್ಲಮ್ ಏನಂತಂದರೆ ಅವತ್ತು ನಮ್ಮ ಶೂಟಿಂಗ್ ಟೈಮಲ್ಲಿ, ಪಾಪ ಅವರು ಒಂದು ಲಿಮಿಟೇಷನ್ಸ್ಗೆ ಒಂದು 80 ಜನ ಅಂದರೆ 80 ಜನ ಊಟ ತಂದಿರ್ತಾರೆ ಕರೆಕ್ಟಾಗಿ, ಅದರಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಸೊ ನಾನೇ ಒಂದು 5-6 ಜನ ಊಟ ಮಾಡ್ರೆ ಮಿಕ್ಕಿದ ಕಡಿಮೆ ಆಗ್ಬಿಟ್ರೆ ಏನು ಮಾಡ್ತಾರೆ, ಅದೊಂದು ಚಿಂತೆ ಈಗೆಲ್ಲ ಇರೋದು. ಆ ರೀತಿ ಎಲ್ಲರೂ ನಿರ್ದೇಶಕರು ಎಲ್ಲ ಚೆನ್ನಾಗಿ ಸಾಕಿದ್ದಾರೆ, ಎಲ್ಲ ಅಷ್ಟು ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ, ಅದೇ ಒಂದು ನನ್ನ ಪುಣ್ಯ.